ಮತ್ತೆ ನಮ್ಮ ತಂಡದ ಹೆಸರು ಬೀಟ್ ಗುರುಸ್. ನಾವು ಸುಮಾರು 10 ವರ್ಷದಿಂದ ಬರೀ ಬ್ಯಾಂಗ್ಳೂರ್ ಅಲ್ಲ, ಬೇರೆ ದೇಶದಲ್ಲಿ ಕೂಡ ಹೋಗಿ ಈ ಪರ್ಫಾರ್ಮ್ ಮಾಡಿ ಬಂದಿದ್ದೀವಿ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಜಿಂಬೆ ಅಂತ. ಇದು ಆಫ್ರಿಕಾನಲ್ಲಿ 5,000 ವರ್ಷದ ಹಿಂದೆ ಜನ ಹೇಗೆ ಒಬ್ರನ್ನೊಬ್ರು ಸಂಪರ್ಕಿಸ್ತಾ ಇದ್ರು. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಪೋಸ್ಟ್ ಕಾರ್ಡ್ ಇರಲಿಲ್ಲ, ಏನು ಇರಲಿಲ್ಲ. ಅವಾಗೆಲ್ಲ ಒಂದು ಪಂಗಡ ಅಂತ ಇರೋದು, ಇಲ್ಲೊಂದು 15 ಜನ ಇದ್ರೆ ಇನ್ನೊಂದು 1/2 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು 15 ಜನ ಇರೋರು, ಹಾಗ ವಾಸ ಮಾಡ್ತಾ ಇದ್ರು. ಅವಾಗ ಇಂಥ ಇನ್ಸ್ಟ್ರೂಮೆಂಟ್ ಅವರಾಗೆ ತಯಾರಿಸ್ಕೊಂಡು ಇಲ್ಲಿ ನುಡಿಸಿದಾಗ ಅಲ್ಲಿರೋ ಜನ ಇಲ್ಲಿ ಬರ್ತಾ ಇದ್ರು, ಅಲ್ಲಿ ನುಡಿಸಿದಾಗ ಇಲ್ಲಿರೋ ಜನ ಅಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಅವರಿಬ್ಬರ ಒಂದು ಸ್ನೇಹ ಜಾಸ್ತಿ ಆಗಿ ಯಾವ್ದಾರ ಒಳ್ಳೆ ಕೆಲ್ಸಕ್ಕಾಗ್ಲಿ, ಬೇಟೆ ಆಡಕ್ ಹೋಗೋದಾಗ್ಲಿ, ಈ ತರ ಒಂದು ಕೆಲ್ಸಗಳನ್ನ ಮಾಡ್ತಾ ಹೋಗ್ತಾ ಇದ್ರು. ಇವತ್ತು ಅದೇ ಇನ್ಸ್ಟ್ರೂಮೆಂಟ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಯಾಕೆ ಅಂದ್ರೆ ನಮ್ಮ ನಿಮ್ಮ ಸ್ನೇಹ ಇನ್ನ ಜಾಸ್ತಿ ಆಗ್ಲಿ ಅಂತ. ಓಕೆ, ಇದ್ರಲ್ಲಿ ಬರೀ ನಾವು ಮಾತ್ರ ನುಡಿಸೋದಲ್ಲ, ನಮ್ ಜೊತೆ ನೀವೆಲ್ಲ ನುಡಿಸ್ಬೋದು. ಓಕೆ, ನಿಮ್ ಚಾನ್ಸ್ ಬಂದಾಗ ಮಿಸ್ ಮಾಡ್ಕೊಬಾರ್ದು, ದಯವಿಟ್ಟು ಯಾರು ಕೈ ಕಟ್ಬೇಡಿ. ನಿಮ್ ಚಾನ್ಸ್ ಬಂದಾಗ ನಮ್ಕಿನ್ನ ಜೋರಾಗಿ ನೀವು ನುಡಿಸ್ಬೇಕು, ಯಾಕಂದ್ರೆ ನಾವ್ ಇರೋದ್ ಬರೀ ಇಲ್ಲಿ 7-8 ಜನ ಅಷ್ಟೇ, ನೀವ್ ಇಷ್ಟ್ ಜನ ಇದ್ದೀರಾ. ಓಕೆ, ನೀವ ನಾವ ನೋಡ್ಬಿಡ್ಬೇಕು ಇವತ್ತು. ಓಕೆ. ಏನೇ ಆದ್ರೂ ನೀವೇ ಬಿಡ.